I am very sure that the party's leadership, the party's seniors are in touch with him, they are talking to him. I am sure that he will take a decision which will be conducive for the growth of the party and the victory of the party in that area. The voters as well as the karyakartas of that constituency in overwhelming number are in synchrony with the decision the party's leadership has taken. ನೋಡಿ, ಇದು ನಿಮ್ಮ ಒಂದು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ. ನಮ್ಮ ಪಾರ್ಟಿಯಲ್ಲಿ ಯಾವುದೇ ನಿರ್ಧಾರ ಒಬ್ಬ ವ್ಯಕ್ತಿದು ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾವು ಹಲವಾರು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಬೀಟನ್ನು ಮಾಡ್ತಾ ಇರುವಂಥ ಹಿರಿಯ ಪತ್ರಕರ್ತರು, ಬಿಜೆಪಿಯ ಆಯ್ಕೆ ಪ್ರಕ್ರಿಯೆಗಳು, ಬಿಜೆಪಿಯಲ್ಲಾಗುವಂಥ ನಿರ್ಣಯದ ಹಿಂದಿರುವಂಥ ಚರ್ಚೆಗಳು ಹೇಗೆ ಅಂತ ನಿಮಗೂ ಕೂಡ ಗೊತ್ತು. ಒಬ್ಬರೇ ವ್ಯಕ್ತಿದು ಯಾರದ್ದು ಇದರಲ್ಲಿ ಪಾತ್ರ ಇರೋದಿಲ್ಲ. ಇಡೀ ಪಾರ್ಟಿ ಸಾಮೂಹಿಕವಾಗಿ ನಿರ್ಧಾರಗಳನ್ನು ತಗೊಂಡಿರ್ತಾರೆ. ಪ್ರಶ್ನೆ ಕೇಳಿದ ಕಾರಣ ಏನು ಅಂದರೆ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಸಮಾವೇಶ ಆಗಿತ್ತು. 7ನೇ ಬಾರಿ ಗೆಲ್ತಾರೆ ಜಗದೀಶ್ ಶೆಟ್ಟರ್ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡಿದರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭಾಷಣ ಮಾಡಿದ್ರು. ಹಾಗಾಗಿ ರಾಜ್ಯ ನಾಯಕರಿಗೆ ಇಷ್ಟ ಆಯಿತು, ಕೇಂದ್ರಕ್ಕೆ ಇಷ್ಟ ಇರಲಿಲ್ಲ ಅನ್ನೋ ಪ್ರಶ್ನೆಯನ್ನು ಈ ಮೂಲಕ ಕೇಳಿದೆ. ಇಡೀ ಪಾರ್ಟಿ ನಾನು ಹೇಳಿದಂಥ ಉತ್ತರವನ್ನೇ ಮತ್ತೆ ಹೇಳ್ತೀನಿ. ಇಡೀ ನಿರ್ಣಯ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ, ನಾನು ಆಗಲೇ ವಿವರಿಸಿದೆ. ಬೂತ್ ಮಟ್ಟದಿಂದ ಹಿಡಿದು ಪಾರ್ಲಿಮೆಂಟರಿ ಬೋರ್ಡ್ವರೆಗೆ ಒಂದು ಚರ್ಚೆ ನಡೆದು ಸಲಹೆಗಳನ್ನು ಪಡೆದು ಆಗುವಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ನಿರ್ಧಾರದಲ್ಲಿ ಆಗಿರುವಂಥ ನಿರ್ಣಯಗಳು. ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು, ನಮಸ್ಕಾರ. 2017ರಲ್ಲಿ ಅಮೂಲು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬಂದಾಗ ಮುಖ್ಯಮಂತ್ರಿ ಆಗಿದ್ದು ಯಾರು, ಆ ಪ್ರಶ್ನೆನ ಮಾಧ್ಯಮದ ಸ್ನೇಹಿತರು ಇವತ್ತು ಕಾಂಗ್ರೆಸ್ನವರಿಗೆ ಕೇಳಬೇಕಿದೆ.